नमस्कार नानु पृथ्वीराज हरनहल्ली सैंडलवुड गे ड्रग लिंक आरोप विचार के संबंध यहा रीतिया तनिखे नड़ीता है अंतू कूड़ा गोत्ते इना केसी जनरल आस्पत्र इबरू नटियर कैसे नटी संजना नटी रागिणी वैद्यक परीक्षा नडसलता वैद्यक परीक्षा बढ़िया एफ एस एल कचे नटियर कर्क होते एफ एस एल टेक्निकल सेल इबरू नटियर विचारण इंस्पेक्टर अंजुमाला नेतृत्व में विचारण नड़ेल है सदर्भली यू यार जो लिंक यीतिया इवर ड्रग्स दंधी भाग बू कहित कले हाँतर वंदे व्यान इबरू नटियर करेदयल है नटी रागिणी स्वल्प आयासवे का आरोग्य तपासणे आदमे एफ एस एल कर्क अली विचारण शुरुमत केसी जनरल आस्पत्र इबरू नटियर करेदयल है वैद्यक परीक्षा नडसलते इवरिबरू कूड़ा इन संजना अस्वस्थर आगे आ दृश्यवली तोर्ता संजना मुनपाली नम प्रतिनिधि हेल्ता और सरिया ऊट तिंडी ऐन कूड़ा अंत अदे सुस्त रीति कानस्ता है सो और केसी जनरल आस्पत्र कर्दक बरल है गवर्मेंट आस्पत्र कर्दक बरलू अली चिकित्से को अदादले मोस्ट प्रोबली ब्लड रिपोर्ट अरे ब्लड सैंपल तेजक साध्यते कूड़ा है नोड़ यीतिया वैद्यक परीक्षा मालाते अंत इवरिबर वैद्यक परीक्षा नर एफ एस एल कर्क अली विचारण शुरुमार इबरू कूड़ा आलि ईदू दिन सीसीबी अधिकारी कस्टडी आलि रागिणी फस्ट मूर् दिन को सीसीबी कस्टडी अदादले मत ई दिन को संजना ईद दिन सीसीबी कस्टडी नहींबर विचारण इवत नड़ीत इना आरोग्य समस्या कंबंद सदर्भली संजना सुस्त अंत अकस्मात आके आंसर मे आगे स्वल्प मटिगे रेस्ट को साध्यते कूड़ा है आरोग्य सरी सदर्भली विचारण इन डीटेल्स नम प्रतिनिधि गंगाधर नेर संपर्क जॉयन आगता यस गंगाधर केसी जनरल आस्पत्र कर्क बरता यीत वैद्यक परीक्षे अंत यारण कर्क बरता अंत ಎಸ್ ಪೃಥ್ವಿ ಈಗ ಏನು ಮಹಿಳಾ ಕೇಂದ್ರದಿಂದ ನಟಿ ರಾಗಿಣಿಯನ್ನ ಕೆಸಿ ಜನರಲ್ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದಾರೆ ಅಂದ್ರೆ ನನ್ನ ರಾತ್ರಿ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಏನು ವೀರೇನ್ ಕನ್ನ ಮತ್ತು ರವಿಶಂಕರ್ ಇಬ್ಬರಿಗೂ ಕೂಡ ಡೋಪಿಂಗ್ ಟೆಸ್ಟ್ ಅನ್ನ ಮಾಡಲಾಗಿತ್ತು ಬಟ್ ಆದ್ರೆ ಇವರು ಮೊನ್ನೆ ವೈದ್ಯಕೀಯ ಪರೀಕ್ಷೆಯನ್ನ ಬೋರಿಂಗ್ ಆಸ್ಪತ್ರೆಯಲ್ಲಿ ಮಾಡಿಸಲಾಗಿತ್ತು ಬಟ್ ಆದ್ರೆ ಇವತ್ತು ಏನು ಕೆಸಿ ಜನರಲ್ ಆಸ್ಪತ್ರೆಗೆ ಕರ್ಕೊಂಡು ಇರುವಂತದ್ದು ಬಹಳಷ್ಟು ಕುತೂಹಲ ಇರುವಂತದ್ದು ಯಾಕಂದ್ರೆ ಅಲ್ಲಿ ನಟಿ ರಾಗಿಣಿಗೆ ಡೋಪಿಂಗ್ ಟೆಸ್ಟ್ ಅನ್ನ ಮಾಡಲಾಗುತ್ತಾ ಅಂತ ಯಾಕಂದ್ರೆ ಅಲ್ಲಿ ಒಂದು ನಟಿ ರಾಗಿಣಿಗೆ ಡೋಪಿಂಗ್ ಟೆಸ್ಟಿಂಗ್ ಮಾಡಿದ್ರೆ ಆದ್ರೆ ಅವರು ನಟಿ ರಾಗಿಣಿ ಅವರು ಡ್ರಗ್ಸ್ ಸೇವನೆ ಮಾಡಿದಂತದ್ದು ಆ ಒಂದು ರಕ್ತ ಕಣಗಳು ಅಲ್ಲಿ ಗೊತ್ತಾಗುತ್ತೆ ಹೀಗಾಗಿ ಅವರಿಗೆ ಒಂದು ಯೂರಿನ್ ಮತ್ತೆ ಬ್ಲಡ್ ಚೆಕಪ್ ಅನ್ನ ಮಾಡುವಂತ ಸಾಧ್ಯತೆಗಳು ಸಹ ಇರುತ್ತೆ ಈ ಡೋಪಿಂಗ್ ಟೆಸ್ಟ್ ಅನ್ನ ಮಾಡಿದ್ರೆ ಅದರಲ್ಲಿ ಒಂದು ವಾರದಲ್ಲಿ ರಿಪೋರ್ಟ್ ಬರುತ್ತೆ ಆ ರಿಪೋರ್ಟ್ ಅಲ್ಲಿ ಇವರು ಡ್ರಗ್ಸ್ ಸೇವನೆ ಮಾಡಿದ್ದೆ ಅದರಲ್ಲಿ ಆ ರಿಪೋರ್ಟ್ ಅಲ್ಲಿ ಎಲ್ಲ ಕೂಡ ಮಾಹಿತಿ ತಿಳಿಯುತ್ತೆ ಹೀಗಾಗಿ ಡೋಪಿಂಗ್ ಟೆಸ್ಟ್ ಮಾಡುವಂತ ಸಾಧ್ಯತೆಗಳು ಜಾಸ್ತಿ ಇರುವಂತದ್ದು ಅದಲ್ಲದೆ ಮೊನ್ನೆ ಅಷ್ಟೇ ಅವರು ಅಲರ್ಜಿ ಮತ್ತೆ ಬೆನ್ನಿನ ನೋವಿನ ಸಮಸ್ಯೆ ಇದೆ ಅಂತ ಕೂಡ ಹೇಳಲಾಗ್ತಾ ಇತ್ತು ಹೀಗಾಗಿ ಆ ನಾರ್ಮಲ್ ತಪಾಸಣೆ ಕೂಡ ಮಾಡಿಸುವಂತ ಸಾಧ್ಯತೆ ಇದೆ ಹೀಗಾಗಿ ಇನ್ನು ಕೂಡ ಸಿಸಿಪಿ ಅಧಿಕಾರಿಗಳಿಂದ ಯಾವ ಸ್ಪಷ್ಟವಾಗಿ ಮಾಹಿತಿ ಇನ್ನು ಕೂಡ ತಿಳಿದು ಬಂದಿಲ್ಲ ಒಂದು ವೇಳೆ ನಟಿ ರಾಗಿಣಿಯನ್ನ ಡೋಪಿಂಗ್ ಟೆಸ್ಟ್ ಗೆ ಕರ್ಕೊಂಡು ಹೋಗಿದ್ದಾರಾ ಅಥವಾ ಕೇವಲ ನಾರ್ಮಲ್ ಟೆಸ್ಟ್ ಗೆ ಅವರನ್ನ ಕೆಸಿ ಜನರಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿರುವಂತದ್ದ ಅನ್ನೋದು ಬಗ್ಗೆ ಕೂಡ ಇನ್ನು ಅಧಿಕಾರಿಗಳಿಗೆ ಸ್ಪಷ್ಟವಾಗಿಲ್ಲ ಬಟ್ ಆದ್ರೆ ನಟಿ ರಾಗಿಣಿಯನ್ನ ಆಗಿರಬಹುದು ಸಂಜನ ಅವರನ್ನ ಆಗಿರಬಹುದು ಬೋರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಟೆಸ್ಟ್ ಅನ್ನ ಮಾಡ್ತಾ ಇದ್ರು ಬಟ್ ಈಗ ಕೆಸಿ ಜನರಲ್ ಆಸ್ಪತ್ರೆಗೆ ಕರ್ಕೊಂಡು ಬಂದಿರುವಂತದ್ದು ಅದಲ್ಲದೆ ರಾತ್ರಿ ವೀರೇನ್ಕನ್ನ ಮತ್ತೆ ರವಿಶಂಕರ್ ಇಬ್ಬರನ್ನು ಕೂಡ ಕೆಸಿ ಜನರಲ್ ಅಲ್ಲಿ ಡೋಪಿಂಗ್ ಟೆಸ್ಟ್ ಅನ್ನ ಮಾಡಿದ್ರು ಹೀಗಾಗಿ ಇವರಿಗೂ ಕೂಡ ಟೆಸ್ಟ್ ಮಾಡಿಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಒಂದೇ ಪ್ರಕರಣದಲ್ಲೇ ಬಂಧಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಇವರಿಗೂ ಕೂಡ ಅದೇ ಟೆಸ್ಟ್ ಅನ್ನ ಮಾಡುವಂತ ಸಾಧ್ಯತೆ ದಟ್ಟವಾಗಿದೆ ಅಂತ ಕಾಣಿಸುತ್ತೆ ಎಸ್ ಪ್ರಮುಖವಾಗಿ ಅಂದ್ರೆ ಈ ಪ್ರಕರಣದಲ್ಲಿ ಏಟು ಆರೋಪಿ ಇರಂತ ರಾಗಿಣಿ ದಿವೇದಿ ಮೇಲೆ ಡ್ರಗ್ಸ್ ನ ಸಾಕಷ್ಟು ಒಂದು ಆರೋಪಗಳು ಕೇಳಿ ಬಂದಿತ್ತು
ಅದಲ್ಲದೆ ಕಳೆದ ಒಂದು ವಾರದಿಂದ ನಟಿ ರಾಗಿಣಿಯನ್ನ ಸಿಸಿಬಿ ಪೊಲೀಸರು ವಿಚಾರಣೆ ನಡೆಸಿದರೂ ಕೂಡ ಯಾವುದೇ ಮಾಹಿತಿಯನ್ನ ಬಿಟ್ಕೊಂಡಿಲ್ಲ ನಾನು ಡ್ರಗ್ಸ್ ತೆಗೆದುಕೊಳ್ಳಲ್ಲ ನಾನು ಡ್ರಗ್ಸ್ ಈ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅನ್ನೋ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದರು ಈಗ ಕೊನೆ ಹಂತದಲ್ಲಿ ಈಗ ಸಿಸಿಬಿ ಪೊಲೀಸರು ಅವರನ್ನ ಬ್ಲಡ್ ಸ್ಯಾಂಪಲ್ ತೆಗೆದುಕೊಳ್ಳಬೇಕಾಗುತ್ತೆ ಈ ಡೋಪಿಂಗ್ ಟೆಸ್ಟ್ ಅನ್ನು ಮಾಡಿದ ನಂತರ ಆ ಒಂದು ಬ್ಲಡ್ ನ ಅವರ ಒಂದು ನಕ್ತನಾಳದಲ್ಲಿ ಒಂದು ವೇಳೆ ಅವರು ಡ್ರಗ್ಸ್ ಸೇವನೆ ಮಾಡಿದ್ದೆ ಆದರೆ ಅದರಲ್ಲಿ ಅವರ ಆ ಒಂದು ಟೆಸ್ಟ್ ಆ ಒಂದು ಇದು ಕೂಡ ಆ ಒಂದು ಬ್ಲಡ್ ನಾಳದಲ್ಲಿ ಕೂಡ ಕಂಡುಬರುತ್ತದೆ ಹೀಗಾಗಿ ಅವರನ್ನ ಈಗ ಡೋಪಿಂಗ್ ಟೆಸ್ಟ್ ಮಾಡಿಸುವಂತಹ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು ಯಾಕಂದ್ರೆ ಇವರು ಸ್ಟೇಟ್ಮೆಂಟ್ ಅಲ್ಲೂ ಕೂಡ ಯಾವ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ ವಿಚಾರಣೆ ಸಂದರ್ಭದಲ್ಲೂ ಕೂಡ ಅಸ್ಪಷ್ಟವಾಗಿ ಹೇಳಿಕೆಗಳನ್ನು ಕೊಡ್ತಾ ಇರುವಂತದ್ದು ಡ್ರಗ್ಸ್ ಪ್ರಕರಣದಲ್ಲಿ ಯಾವುದೇ ರೀತಿ ಮಾಹಿತಿ ಇಲ್ಲ ಅಂತ ಹೇಳ್ತಾ ಇದ್ರು ಹೀಗಾಗಿ ಈ ಒಂದು ಈಗ ಎಫ್ಐಆರ್ ನಲ್ಲಿ ದಾಖಲಾಗಿರುವಂತಹ 12 ಜನ ಆರೋಪಿಗಳು ಕೂಡ ಡ್ರಗ್ಸ್ ಸೇವನೆ ಮಾಡ್ತಾ ಇದ್ರು ಅಂತ ಒಂದು ಆರೋಪ ಇದೆ ಅದಲ್ಲದೆ ಇವರೆಲ್ಲ ಕೆಲವರು ಆ ಡ್ರಗ್ಸ್ ಅನ್ನು ಕೂಡ ತೆಗೆದುಕೊಳ್ತಾ ಇದ್ರು ಅದಲ್ಲದೆ ಈಗ ನಟಿ ರಾಗಿಣಿ ಅವರು ಕೂಡ ಡ್ರಗ್ಸ್ ಅನ್ನು ಸೇವನೆ ಮಾಡ್ತಾ ಇರೋ ಬಗ್ಗೆ ಪುರಾವೆಗಳು ಸಿಸಿಬಿ ಅಧಿಕಾರಿಗಳಿಗೆ ಸಿಕ್ಕಿದೆ ಹೀಗಾಗಿ ಅವರು ಸ್ಟೇಟ್ಮೆಂಟ್ ವಿಚಾರಣೆ ಸಂದರ್ಭದಲ್ಲಿ ಹೇಳಿದ್ರು ಕೂಡ ನಟಿ ರಾಗಿಣಿ ಯಾವುದೇ ರೀತಿ ಮಾಹಿತಿಯನ್ನು ಕೊಡ್ತಾ ಇಲ್ಲ ಹೀಗಾಗಿ ಅವರನ್ನ ಈಗ ಆಸ್ಪತ್ರೆಗೆ ಕೆಸಿ ಜನರಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿರುವಂತದ್ದು ಯಾಕಂದ್ರೆ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಡೋಪಿಂಗ್ ಟೆಸ್ಟ್ ಮಾಡುವಂತಹದ್ದು ಅಲ್ಲಿ ವ್ಯವಸ್ಥೆ ಇರುವಂತದ್ದು ಬೇರೆ ಆಸ್ಪತ್ರೆಗಳಲ್ಲಿಲ್ಲ ಅದಾಗಿ ತಡರಾತ್ರಿ ಏನು ವೀರೇನ್ ಕನ್ನ ಮತ್ತೆ ರವಿಶಂಕರ್ ಕರ್ಕೊಂಡು ಹೋಗಿ ಅಲ್ಲಿ ಡೋಪಿಂಗ್ ಟೆಸ್ಟ್ ಮಾಡಲಾಗಿತ್ತು ಬಟ್ ಈಗ ಅದರ ಬೆನ್ನಲ್ಲೇ ಈಗ ನಟಿ ರಾಗಿಣಿಯನ್ನು ಕರ್ಕೊಂಡು ಹೋಗಿರುವಂತದ್ದು ಬಹಳ ಕುತೂಹಲ ಕೇಳಿಸಿದೆ ಅಲ್ಲಿ ಒಂದು ವೇಳೆ ಡೋಪಿಂಗ್ ಟೆಸ್ಟ್ ಮಾಡ್ತಾರೋ ಬಿಡ್ತಾರೋ ಓಕೆ ಅದನ್ನ ಟೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ತಗೊಂಡಿದಾರೋ ಇಲ್ವೋ ಅನ್ನೋದು ಕೂಡ ಗೊತ್ತಾಗುತ್ತೆ ಅದನ್ನ ಹೊರತುಪಡಿಸಿ ಪ್ರಮುಖ ದಾಖಲೆಗಳು ಮಹತ್ವದ ಮಾಹಿತಿಗಳು ಅಂದ್ರೆ ಏನು ಲಭ್ಯವಾಗಿದೆ ಸಿಸಿಬಿ ಅಧಿಕಾರಿಗಳಿಗೆ ಈ ಇಬ್ಬರು ನಟಿಯರನ್ನ ವಿಚಾರಣೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಇವರು ಎಸ್ ಹೌದು ಡ್ರಗ್ಸ್ ಅನ್ನ ತಗೊಳ್ತಾ ಇದ್ರು ಅಥವಾ ಡ್ರಗ್ಸ್ ಅನ್ನ ಬೇರೆಯವರಿಗೆ ಕೊಡ್ತಾ ಇದ್ರು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ ಪೃಥ್ವಿ ಪ್ರಮುಖವಾಗಿ ಈಗ ಏತ್ರಿ ಆರೋಪಿಯಾಗಿರುವಂತಹ ವೀರೇನ್ ಕನ್ನನ ಪೇತ್ರಿ ಒಂದು ಒಂದು ಪಾರ್ಟಿಗಳಾಗಿರ್ಬೋದು ಹೈ ಎಂಡ್ ಪಾರ್ಟಿಗಳಲ್ಲಿ ಇವರೆಲ್ಲರೂ ಕೂಡ ಭಾಗಿಯಾಗ್ತಾ ಇದ್ರು ಅಂತ ಅದಲ್ಲದೆ ನಟಿ ರಾಗಿಣಿ ಆಗಿರ್ಬೋದು ನಟಿ ಸಂಚನಾ ಆಗಿರ್ಬೋದು ಏನು ರಾಹುಲ್ ಆಗಿರ್ಬೋದು ರವಿಶಂಕರ್ ಜೊತೆ ಇವರೆಲ್ಲ ಪಾರ್ಟಿಗಳಲ್ಲಿ ಹೋಗ್ತಾ ಇದ್ರು ಅದಲ್ಲದೆ ನಿಯಾಜ್ ಮತ್ತೆ ಲೋನ್ ಪೇಪರ್ನೊಂದಿಗೆ ಒಂದು ಡ್ರಗ್ಸ್ ಅನ್ನ ಪಡ್ಕೊಳ್ತಾ ಇದ್ರ ಬಗ್ಗೆ ಕೂಡ ಮಾಹಿತಿ ಸಿಕ್ಕಿದೆ ಈಗ ಏನು ನಟಿ ಸಂಜನಾ ಆಗಿರ್ಬೋದು ನಟಿ ರಾಗಿಣಿ ಅವರು ಮೊಬೈಲ್ನಲ್ಲಿದ್ದಂತಹ ವಾಟ್ಸಪ್ನ ಒಂದು ಅನ್ಸ್ಟಾಲ್ ಮಾಡಿದ್ರು ಅದಲ್ಲದೆ ಮೆಸೇಜ್ಗಳೆಲ್ಲ ಕೂಡ ಡಿಲೀಟ್ ಮಾಡಿದ್ರು ಈಗ ನಟಿ ರಾಗಿಣಿಯ ಮೊಬೈಲ್ನ ರಿಟ್ರೀವ್ ಮಾಡಿರುವಂಥದ್ದು ರವಿಶಂಕರ್ ಆಗಿರ್ಬೋದು ರಾಹುಲ್ ಮತ್ತೆ ನಟಿ ರಾಗಿಣಿಯ ಮೊಬೈಲ್ ಅನ್ನ ರಿಟ್ರೀವ್ ಮಾಡಿ ಅವ್ರ ಜೊತೆ ಇದ್ದಂತಹ ಒಂದಷ್ಟು ಫೋಟೋಸ್ ವಿಡಿಯೋಸ್ ಪಾರ್ಟಿ ವಿಡಿಯೋಸ್ ಆಗಿರ್ಬೋದು ಒಂದಷ್ಟು ಏನು ಚಾಟಿಂಗ್ ಮೆಸೇಜಸ್ ಆಗಿರ್ಬೋದು ಒಂದು ಕಾಂಟ್ಯಾಕ್ಟ್ ಲಿಸ್ಟ್ ಕೂಡ ಈಗ ಸಿಸಿಬಿ ಅಧಿಕಾರಿಗಳೇ ಸಿಕ್ಕಿದೆ ಅದಲ್ಲದೆ ನಟಿ ಸಂಜನಾ ಒಂದು ಪ್ರಕರಣದಲ್ಲೂ ಕೂಡ ಈಗ ಏನು ಬಂಧಿತರಾಗಿದ್ದಾರೆ ಅವರ ಒಂದು ಇದರಲ್ಲೂ ಕೂಡ ಈ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಿರುವಂತದ್ದು ಸಿಸಿಬಿ ಅಧಿಕಾರಿಗಳು ಕೂಡ ಟೆಕ್ನಿಕಲ್ ಎವಿಡೆನ್ಸ್ ನ ಆಧಾರದ ಮೇಲೆ ಈಗ ಅವರನ್ನ ಒಂದು ಎಂಕ್ವೈರಿ ಮಾಡ್ತಾ ಇರೋದು ಅದಲ್ಲದೆ ರವಿಶಂಕರ್ನ ಕೊಟ್ಟಂತಹ ಸ್ಟೇಟ್ಮೆಂಟ್ ಆಗಿರ್ಬೋದು ಗಂಗಾಧರ್ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ ನಿಮ್ ಜೊತೆ ಈಗ ನಮ್ ಜೊತೆ ದಿನೇಶ್ ರಾವ್ ಅವರು ವಿಧಿ ವಿಜ್ಞಾನ ತಜ್ಞರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಈಗ ಈ ಪ್ರೋಸೆಸ್ ಯಾವ ರೀತಿಯಾಗಿ ಇರುತ್ತೆ ಸರ್ ಈ ಡ್ರಗ್ಸ್ ಕಂಡಿಡಿಯುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಇಲ್ಲ ನಾವು ತಗೊಂಡಿಲ್ಲ ಅಂತಾನೆ ಈ ಕಳ್ಳ ಯಾವತ್ತು ನಾನು ಕಳ್ಳ ಅಂತಂತೂ ಒಪ್ಕೊಳ್ಳೋದಿಲ್ಲ ಈ ಡೋಪಿಂಗ್ ಟೆಸ್ಟ್ ಅಂದ್ರೆ ಯಾವ ರೀತಿಯಾಗಿರುತ್ತೆ ಎಷ್ಟು ದಿನದಲ್ಲಿ ಗೊತ್ತಾಗುತ್ತೆ ನೋಡಿ ಒಂದು ಈಗ NDPS ಆಕ್ಟ್ ಪ್ರಕಾರ ಪ್ರೊಕ್ಯೂರ್ಮೆಂಟ್ ಆಫ್ ಡ್ರಗ್ಸ್ ಅಂದ್ರೆ ನಾವು ಕೊಂಡ್ಕೊಳ್ಳೋದು ಒಂದು ಅಪರಾಧ ಅದನ್ನ ನಮ್ಮ ಪೊಸೆಷನ್ ನಮ್ಮ ಕೈನಲ್ಲಿ ಇಡ್ಕೊಳ್ಳೋದು ಅದು ಒಂದು ಅಪರಾಧ ಹೌದು ಎಲ್ಲದಕ್ಕಿಂತ ಅದನ್ನ ತಕೊಂಡು ಬೇರೆ ಕಡೆ ಮಾರ್ತೀವಲ್ಲ ಕಾಮರ್ಸ್ ಅಂತೀವಿ ನಾವು ಟ್ರಾಫಿಕ್ ಅದು ಅಪರಾಧ ಆಮೇಲೆ ಇದಲ್ಲದೆ ಕನ್ಸಂಪ್ಷನ್ ಅಂದ್ರೆ ನಾವ್ ಏನಾದ್ರೂ ಅದನ್ನ ಉಪಯೋಗಿಸಿದ್ರೆ ಅದು ಅಪರಾಧ ಈಗ ಪೊಲೀಸ್ ಅವ್ರ ಹತ್ರ ಅವ್ರು ಹೇಳೋ ಪ್ರಕಾರ ಟೆಕ್ನಿಕಲ್ ಎವಿಡೆನ್ಸ್ ಇದೆ ಇವರು ಕೊಂಡ್ಕೊಂಡಿರೋದಕ್ಕೆ ಮಾರಿರೋದಕ್ಕೆ ಅಷ್ಟೇ ಸಾಕು ಕನ್ವಿಕ್ಷನ್ ಗೆ ಬಟ್ ಇನ್ನೊಂದು ಕೊರಾಬರೇಷನ್ ಇವ್ರು ಏನಾದ್ರೂ ಕನ್ಸ್ಯೂಮ್ ಮಾಡಿದಾರಾ ಅಂತ ರೂಲ್ ಔಟ್ ಮಾಡ್ಲಿಕ್ಕೆ ಇಲ್ಲ ಕನ್ಫರ್ಮ್ ಮಾಡ್ಲಿಕ್ಕೆ ಯಾಕಂದ್ರೆ ದೇ ಆರ್ ಆಲ್ಸೋ ಅನ್ ಅಡಿಕ್ಟ್ ಅಂತ ತಿಳ್ಕೊಳ್ಲಿಕ್ಕೆ ಸೊ ದಿಸ್ ಮೆಡಿಕಲ್ ಟೆಸ್ಟ್ ಮಾಡ್ಲಿಕ್ಕೆ ಬರ್ತದೆ ಇದ್ರಲ್ಲಿ ಬ್ಲಡ್ ಮತ್ತೆ ಯೂರಿನ್ ಸ್ಯಾಂಪಲ್ಸ್ ಪ್ಲಸ್ ಇನ್ನೊಂದು ಏರ್ ಫಾಲಿಕಲ್ ಟೆಸ್ಟ್ ಅಂತ ಮಾಡ್ತಾರೆ ದಟ್ ಇಸ್ ದ ಮೋಸ್ಟ್ ಸಫಿಸ್ಟಿಕೇಟೆಡ್ ಟೆಸ್ಟ್ ಯಾಕಂದ್ರೆ ಬರೇ ಬ್ಲಡ್ ಅಂಡ್ ಯೂರಿನ್ ತಕೊಂಡ್ರೆ ಡೆಫಿನೆಟ್ಲಿ ಇವರಲ್ಲಿ ಏನು ಇಲ್ಲ ಅಂತ ಬರ್ತದೆ ಯಾಕಂದ್ರೆ ತುಂಬಾ ದಿವಸ ತುಂಬಾ ವಾರ ತುಂಬಾ ತಿಂಗಳ ನಂತರ ಬರೇ ಬ್ಲಡ್ ಯೂರಿನ್ ಅಲ್ಲಿ ಏನು ಇರ್ಲಿಕ್ಕೆ ಸಾಧ್ಯ ಇಲ್ಲ ಎಕ್ಸೆಪ್ಟ್ ಮ್ಯಾರೇಜೋನ ಅದೇ ನಾವು ಇದ್ರಲ್ಲಿ ಸರ್ ಈ ಸ್ಪೋರ್ಟ್ಸ್ ಅಲ್ಲಿ ನೋಡ್ತಾ ಇದ್ವಿ ಅಲ್ಲ ಸ್ಪೋರ್ಟ್ಸ್ ಮೆಂಬರ್ಗಳಿಗೆ ಅಂದ್ರೆ ಯಾವುದೇ ಒಂದು ಕ್ರೀಡಾಕೂಟದಲ್ಲಿ ಭಾಗಿಯಾಗೋದಕ್ಕೂ ಮುಂಚೆ ಅವ್ರಿಗೆ ಟೆಸ್ಟ್ ಮಾಡ್ತಾ ಇದ್ರಲ್ಲ ಹೌದು ಹೌದು ಅದು ಸ್ಟೀರೋ ಅದರಲ್ಲಿ ಸ್ಟೀರಾಯ್ಡ್ಸ್ ಬೇರೆ ಆಂಡ್ರೋಜೆನಿಕ್ ಡ್ರಗ್ಸ್ ಅಂತೀವಿ ನಾವು ಅದನ್ ಮಾಡ್ತಾರೆ ಬಟ್ ಇದನ್ನಲ್ಲಿ ಸಬ್ಸ್ಟೆನ್ಸ್ ಅಬ್ಯೂಸ್ ಮಾತ್ರ ಸೊ ಇನ್ನೊಂದು ಮೋಸ್ಟ್ ಸೊಫಿಸ್ಟಿಕೇಟೆಡ್ ಟೆಸ್ಟ್ ಏನಂದ್ರೆ ಏರ್ ಫಾಲಿಕಲ್ ಟೆಸ್ಟ್ ಅಂತ ಮಾಡ್ತಾರೆ ಅದೊಂದು ಟೆಸ್ಟ್ ಮಾಡಿದ್ರೆ ಮಾತ್ರ ಎಷ್ಟೇ ತಿಂಗಳುಗಳಲ್ಲಿ ಹಿಂದೆ ತಕೊಂಡಿದ್ರು ಅದನ್ನ ಡಿಟೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಬರೇ ಬ್ಲಡ್ ಮತ್ತೆ ಯೂರಿನ್ ಸ್ಯಾಂಪಲ್ ತಕೊಂಡ್ರೆ
ಡೆಫಿನೆಟ್ಲಿ ನೆಗೆಟಿವ್ ಬರ್ತದೆ. ಬಿಕಾಸ್ ತುಂಬಾ ವಾರಗಳ ಮುಂಚೆ ತಗೊಂಡಿದ್ರೆ ನೆಗೆಟಿವ್ ಬಂದ್ಬಿಡುತ್ತೆ. ಅದು ನಮ್ಮ ಮಡಿವಾಳದಲ್ಲಿ ಮಾಡ್ತಾರೋ ಇಲ್ವೋ ನನಗೆ ಅನುಮಾನ. ಬಿಕಾಸ್ ಇಟ್ಸ್ ಅ ಮೋಸ್ಟ್ ಸೊಫಿಸ್ಟಿಕೇಟೆಡ್ ಅಂಡ್ ಕಾಸ್ಟ್ಲಿ ಟೆಸ್ಟ್ ಅದು. ಬಟ್ ಡೆಫಿನೆಟ್ಲಿ ದಟ್ ಇಸ್ ದ ಓನ್ಲಿ ಇಂಡಿಕೇಟೆಡ್ ಟೆಸ್ಟ್. ಈಗ ರೀಸೆಂಟ್ ಆಗಿ ತಗೊಂಡಿದ್ರೆ ಈವನ್ ಉಗುಳ್ನಲ್ಲಿ ಸಲೈವನಲ್ಲೂ ಸಿಗುತ್ತೆ. ಮ್ಯಾಕ್ಸಿಮಮ್ ಎಷ್ಟು ದಿನದಲ್ಲಿ ತಗೊಂಡಿರುವಂತದ್ದು ಗೊತ್ತಾಗುತ್ತೆ? ಡೋಪಿಂಗ್ ಟೆಸ್ಟ್ ಬೇರೆ, ಇದು ಬೇರೆ. ಡೋಪಿಂಗ್ ಟೆಸ್ಟ್ ಅದೇ ನಾನು ಹೇಳಿದ್ನಲ್ಲ, ಆಂಡ್ರೋಜೆನಿಕ್ ಡ್ರಗ್ಸ್ ವೇರ್ ಟು ಇನ್ಕ್ರೀಸ್ ದ ಮಸ್ಕ್ಯುಲರ್ ಪವರ್. ಓಕೆ ಓಕೆ. ಅದು ಸ್ಟೀರಾಯ್ಡ್ಸ್ ಎಲ್ಲ ಡಿಟೆಕ್ಟ್ ಮಾಡುತ್ತೆ. ಬಟ್ ಇದ್ರಲ್ಲಿ ಎಲ್ ಎಸ್ ಡಿ, ಕೊಕೇನ್, ಆಮೇಲೆ ಎರೋಯಿನ್, ಮ್ಯಾರಿಯೋನ, ಆಮೇಲೆ ಡಿಸೈನರ್, ಇದು ಏನಂತೀವಿ ನಾವು ಡಿಸೈನರ್ ಡ್ರಗ್ಸ್ ಅಂತೀವಿ ನಾವು, ಸಿಂಥೆಟಿಕ್ ನಾರ್ಕೋಟಿಕ್ಸ್ ಅಂತೀವಿ ನಾವು, ಅಂತದನ್ನೆಲ್ಲ ಇದ್ರ ಈ ಒಂದು ಇದ್ರಲ್ಲಿ ಡಿಟೆಕ್ಟ್ ಮಾಡ್ಲಿಕ್ಕೆ. ಯಾವತ್ತೇ ತಗೊಂಡಿದ್ರು ಕೂಡ ಅದು ಗೊತ್ತಾಗುತ್ತೆ. ಯಾವತ್ತೆ ಅಂದ್ರೆ ಸುಮಾರು ತಿಂಗಳು, ಒಂದು 4-5-6 ತಿಂಗಳು ಒಳಗು ನಾವು ದಟ್ ಏರ್ ಫಾಲಿಕಲ್ ಟೆಸ್ಟ್ ಅಲ್ಲಿ ಡಿಟೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ. ಓಕೆ ಓಕೆ. ಬ್ಲಡ್ ನಲ್ಲಿ ಕೆಲವು ತಿಂಗಳ ನಂತರ ಇರೋದಿಲ್ಲ. ಯೂರಿನ್ ನಲ್ಲಿ ಇಟ್ ಡಿಪೆಂಡ್ಸ್ ಆನ್ ವಾಟ್ ಡ್ರಗ್ ಫಾರ್ ಎಕ್ಸಾಂಪಲ್. ಆಲ್ಮೋಸ್ಟ್ ನಿಮ್ಗೂ ಕೂಡ ಗೊತ್ತಿರುವಂತೆ ಈ ಡ್ರಗ್ ಅಡಿಕ್ಟ್ಸರು, ಅಡಿಕ್ಟ್ ಆಗಿರುವಂತವ್ರು ಯಾವಾಗ್ಲೂ ಕೂಡ ತಗೊಳ್ತಾನೆ ಇರ್ತಾರೆ. ಅದನ್ನು ಒಂದ್ಸಲಿ ತಗೊಂಡ್ಬಿಟ್ಟು ಬಿಟ್ಬಿಡಲ್ಲ ಅವರು. ಅಡಿಕ್ಟ್ ಆದಂತಹ ಸಂದರ್ಭದಲ್ಲಿ ಈಸಿಯಾಗಿ ಟ್ರೇಸ್ ಔಟ್ ಮಾಡಬಹುದು ಅನ್ಕೊಳ್ತೀರಾ ಇದನ್ನ? ಅಲ್ಲ ಅಲ್ಲ, ತಗೊಳ್ಳೇಬೇಕು ಆಕ್ಚುಲಿ ಡ್ರಗ್ ಇಫ್ ದೇ ಆರ್ ಅಡಿಕ್ಟೆಡ್. ಯಾಕಂದ್ರೆ ಇದು ಬಿಕಾಸ್ ದೇರ್ ಆರ್ ಚೇಂಜಸ್ ವಿಚ್ ಹ್ಯಾಪನ್ಸ್ ಇನ್ ದ ಬ್ರೈನ್. ಯಸ್, ಹೌದು. ದ ರಿಸೆಪ್ಟರ್ ಲೆವೆಲ್ಸ್ ಅಲ್ಲಿ, ನ್ಯೂರೋ ಟ್ರಾನ್ಸ್ಮಿಟರ್ ಲೆವೆಲ್ ಅಲ್ಲಿ ಚೇಂಜಸ್ ಆದಾಗ ದೇ ಆರ್ ಫೋರ್ಸ್ ಟು ಟೇಕ್. ಅದಕ್ಕೆ ಇದಕ್ಕೆ ನಾವು ಏನ್ ಹೇಳ್ತೀವಿ, ಲವ್ ಫಿಲ್ಟರ್ಸ್ ಅಂತೀವಿ ನಾವು. ಲವ್ ಫಿಲ್ಟರ್ಸ್ ಅಂದ್ರೆ ಯಾರು ಡ್ರಗ್ ಕೊಡ್ತಾರೆ, ಯಾರು ತಗೋತಾರೆ, ಅವ್ರ ಮಧ್ಯದಲ್ಲಿ ಬೆಳೆತಕ್ಕಂತ ಬಾಂಧವ್ಯಗೆ ಅದಕ್ಕೆ ನಾವು ಲವ್ ಫಿಲ್ಟರ್ಸ್ ಅಂತೀವಿ. ಅಂದ್ರೆ ಅವರು ಅವ್ರನ್ನ ಬಿಟ್ಟಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ದಟ್ಸ್ ವೈ ದಿಸ್ ಆಕ್ಟರ್ಸ್ ದೇ ಆರ್ ಗೆಟಿಂಗ್ ಟ್ರ್ಯಾಪ್ಡ್. ಅವರು ಅವ್ರ ಯಾವ್ದೋ ಪಾರ್ಟಿನಲ್ಲಿ ಏನೋ ಒಂದ್ ಡ್ರಗ್ ತಗೊಂಡು ಸಿಗಾಕೊಳ್ತಾರೆ, ಅದಾದ್ಮೇಲೆ ಅವ್ರು ತಗೊಳ್ಳೇಬೇಕು ಅಂತ ಅವ್ರ ಹತ್ರ ಹೋಗೇ ಹೋಗ್ತಾರೆ. ಅವಾಗ ಅವರನ್ನ ಬೇರೆ ರೀತಿಯಲ್ಲಿ ಉಪಯೋಗ ಮಾಡ್ತಾರೆ. ಸೊ ದಿಸ್ ಇಸ್ ಹೌ ದ ಕಾರ್ಟೆಲ್ ಆಪರೇಟ್ಸ್. ಸರ್, ನಾನು ನಿಮ್ ತುಂಬಾ ಡಿಬೇಟ್ಸ್ ಗಳನ್ನ ನೋಡಿದೀವಿ, ತುಂಬಾ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬಾ ಆಳವಾಗಿ ಮಾತಾಡಿದ್ರ. ಈ iPhone 11 ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್, ಅದೊಂದು ಡೌಟ್ ಇತ್ತು. iPhone 11 ನಲ್ಲಿ ಡೆಲಿಟ್ ಮಾಡಿರುವಂತ ಮೆಸೇಜ್ ಗಳನ್ನ ಅಥವಾ ವಿಡಿಯೋಗಳನ್ನ ಮತ್ತೆ ರಿಟ್ರೀವ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ರಪ್ಪ, ಹೌದಾ ಸರ್? ಅದು ಅಲ್ಲ, ಈಗ ನನಗೆ ಐ ಮೇ ನಾಟ್ ಬಿ ಏಬಲ್ ಟು ಕಾಮೆಂಟ್ ಮಚ್, ಬಟ್ ಆಸ್ ಫಾರ್ ಆಸ್ ಮೈ ಇನ್ಫಾರ್ಮೇಶನ್ ಗೋಸ್, ಓಕೆ, ಎಸ್ಪೆಷಲಿ ದ NIA ಹ್ಯಾಸ್ ಗಾಟ್ ಆಲ್ ದ ಟೆಕ್ನಾಲಜಿ ಟು ಡಿಸಿಂಕ್ರನೈಸ್ ಆಲ್ ಎನ್ಕ್ರಿಪ್ಟೆಡ್ ಮೆಸೇಜಸ್. ಯೆಸ್, ಎನ್ಕ್ರಿಪ್ಟೆಡ್ ಮೆಸೇಜಸ್ ನ ಎಂತದೆ ರೈಟ್ ಫ್ರಮ್ ಬ್ಲಾಕ್ ಬರಿ. ಯೆಸ್, ಹೌದು. ಯಾಕಂದ್ರೆ NIA ಹ್ಯಾಸ್ ಗಾಟ್ ದ ಟೆಕ್ನಾಲಜಿ ಆಫ್ಟರ್ ದ US ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಆದ್ಮೇಲೆ, ಆದ್ಮೇಲೆ ರೈಟ್ ಫ್ರಮ್ ಫೇಸ್ ರೆಕಗ್ನಿಷನ್ ಕ್ಯಾಮ್ರಾ ಅಂತ ಹೇಳುದು, ಟೆಕ್ನಿಕಲ್ ಎವಿಡೆನ್ಸ್ ನ ಎನ್ಕ್ರಿಪ್ಷನ್ ಮಾಡೋದ್ರಿಂದ ಹಿಡಿದು ಎಲ್ಲ ಇದೆ ಇಂಡಿಯಾದಲ್ಲಿ. ಈಗ ಎಲ್ಲ ಇದೆ, ದೇ ಕಾಂಟ್ ಎಸ್ಕೇಪ್. ಅಟ್ ದಿ ಸೇಮ್ ಟೈಮ್ ದ ಇಂಟೆಲ್ ಟ್ರಾನ್ಸ್ಫರ್ ಏನ್ ಮಾಡ್ತಾರೆ, ಇಲ್ಲಿರ್ತಕ್ಕಂತ ಡೇಟಾ ಅವ್ರಿಗೆ ಇದ್ ಮಾಡ್ಬಿಟ್ಟು ಇಂಟರ್ನ್ಯಾಷನಲ್ ಟ್ರಕ್ ಕಾರ್ಟೆಲ್ಸ್ ಏನಾದ್ರೂ ಇನ್ವಾಲ್ವ್ ಆಗಿದೆ ಅಂತಾನು ಅದನ್ನು ಸಹ ವಿ ಕ್ಯಾನ್. ಯಾಕೆಂದ್ರೆ ಸರ್, ಇದು ಒಂದ್ ಎರಡ್ ಪ್ರಕರಣದಲ್ಲಿ ಇದೇ ರೀತಿಯಾಗಿ ಆಗ್ತಾ ಇತ್ತು. ಈ DJ ಹಳ್ಳಿ ಕೇಸಲ್ಲೂ iPhone 10 ಒಬ್ರು ಯೂಸ್ ಮಾಡ್ತಾ ಇದ್ರು ಮಾಜಿ ಮೇಯರ್, ಅದನ್ನ ರಿಟ್ರೀವ್ ಮಾಡೋದ್ ಕಷ್ಟ ಡೇಟಾನ ಅಂತ ಹೇಳ್ತಾ ಇದ್ರು, ಪೊಲೀಸ್ ಮೂಲಗಳಿಂದಾನೇ ಬರ್ತಾ ಇದ್ದಂತ ಮಾಹಿತಿ. ಈಗ iPhone 11 Pro ಯೂಸ್ ಮಾಡ್ತಾ ಇದ್ರಂತೆ ಸಂಜನಾ ಅವರು, ಅದರಲ್ಲಿ ರಿಟ್ರೀವ್ ಮಾಡೋದ್ ಕಷ್ಟ ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಸಾಧ್ಯನೇ ಇಲ್ಲ ಅಂತ ಅನ್ಕೊಳ್ತಾ ಇದ್ವಿ. ಯಾಕಂದ್ರೆ ಕಷ್ಟ ಮಾಡೋದ್ ಅಂದ್ರೆ ಇಲ್ಲಿ ಡೇಟಾ ರಿಟ್ರೀವ್ ಮಾಡೋದ್ ಕಷ್ಟ ಅನ್ಬಿಟ್ರೆ ಎಲ್ಲರೂ ಕೂಡ ಅದನ್ನೇ ಯೂಸ್ ಮಾಡ್ಬಿಡ್ತಾರೆ. ಅದೇ ಅದೇ ಅದೇ, ಈಗ ನೀವ್ ಹೇಳ್ದಾಗೆ ಅದ್ ಡೇಟಾ ರಿಟ್ರೀವ್ ಮಾಡೋದ್ ಕಷ್ಟ ಅಂದ್ರೆ ಎಲ್ಲಾ ಕ್ರಿಮಿನಲ್ಸ್ ಕನಲ್ಲೂ iPhone 11 Pro ಇರ್ತದೆ. ಆಮೇಲೆ ಇನ್ನೊಂದು, ನಮ್ಮ ಬೆಂಗಳೂರು ಲ್ಯಾಬ್ ಅಲ್ಲಿ ರಿಟ್ರೀವ್ ಮಾಡೋದು ಕಷ್ಟ ಅಂತ ಹೇಳಲಿಕ್ಕೆ ಬಯಸ್ಬೋದು ಅಷ್ಟೇ ನಾನು. ಬಟ್ ಡೆಫಿನೆಟ್ಲಿ ನಥಿಂಗ್ ಇಸ್ ಇಂಪಾಸಿಬಲ್. ಯೆಸ್, ಹೌದು. ವಿತೌಟ್ ಸೆಕ್ಯೂರಿಟಿ ಫೀಚರ್ಸ್ ನೋ ಗ್ಯಾಡ್ಜೆಟ್ಸ್ ಆರ್ ಅಲೋಡ್ ಇನ್ ದ ವರ್ಲ್ಡ್. ಹೌದು ಹೌದು. ಅದ್ ಓನ್ಲಿ ದ ಇಂಟೆಲಿಜೆನ್ಸ್ ಏಜೆನ್ಸಿ ವಿಲ್ ಹ್ಯಾವ್ ದಟ್ ಎಕ್ವಿಪ್ಮೆಂಟ್ ಅಷ್ಟೇ. ಅದೊಂದು ಸತ್ಯ ಅದು. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಎಲ್ಲ ಇನ್ಫಾರ್ಮೇಶನ್ ಅನ್ನ ಕೊಟ್ಟು. ಡ್ರಗ್ಸ್ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ಮಾದಕ ಕೇಸ್ಗೆ ED ಎಂಟ್ರಿಯನ್ನ ಕೊಟ್ಟಿರುವಂತದ್ದು, CCB ಕಚೇರಿಯಿಂದ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. CCB ಕಚೇರಿಯಿಂದ ಅವರು ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇರುವಂತದ್ದು, ಏಕೆಂದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಹವಾಲಾ ಹಣ ಕೂಡ ಟ್ರಾನ್ಸಾಕ್ಷನ್ ಆಗ್ತಾ ಇತ್ತು ಅನ್ನುವ ಮಾಹಿತಿ ಸಿಕ್ಕಿರುವಂತ ಹಿನ್ನೆಲೆಯಲ್ಲೇ ED ಇಲ್ಲಿ ಎಂಟ್ರಿಯನ್ನ ಆಗಿರುವಂತದ್ದು. ಜಾರಿ ನಿರ್ದೇಶನಾಲಯ ಎಂಟ್ರಿ ಕೊಟ್ಟಿದೆ ಅಂದ್ರೆ ಅವ್ರ ಮೂಲೆಯನ್ನು ಕೂಡ ಹುಡುಕಾಕ್ತಾ ಹೋಗ್ತಾರೆ.
ಮೂಲವನ್ನ ಬಿಡದಲೆ ಅವರು ಹೋಗದೇ ಇಲ್ಲ ಅಕಸ್ಮಾತ್ ಇವರೆಲ್ಲಾದರೂ ಈ ಒಂದು ಪ್ರಕರಣದಲ್ಲಿ ಕೈ ಹಾಕಿದ್ದೆ ಆದಲ್ಲಿ ಯಾವುದೇ ಒಂದು ಮೂಲ ಅಂದ್ರೆ ಅದು ತಪ್ಪಿಸಿಕೊಳ್ಳುವಂತ ಏನಾದರೂ ಚಾನ್ಸಸ್ ಇದ್ದರೆ ಇಡಿ ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲಿ ಇಡಲಾಗುತ್ತೆ ನಿಮಗೆ ಕೂಡ ಗೊತ್ತಿದೆ ಕೆಲವರ ಪ್ರಕರಣಗಳನ್ನು ನೋಡಿದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇಡಿ ತನಿಖೆ ಇರುತ್ತೆ ಅಂತ ತಕ್ಷಣ ಎಫ್ಎಸ್ಎಲ್ ಕಚೇರಿಯಿಂದ ರಿಪೋರ್ಟ್ ಅನ್ನು ತರಿಸಿದ್ದಾರೆ ಸಿಸಿಬಿ ಅಧಿಕಾರಿಗಳು ಎಫ್ಎಸ್ಎಲ್ ರಿಪೋರ್ಟ್ ಅನ್ನು ತರಿಸಿಕೊಂಡಿದ್ದಾರೆ ಸಿಸಿಬಿ ಅಧಿಕಾರಿಗಳು ಅದರಲ್ಲಿ ಇರುತ್ತೆ ಅದರಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿರುವಂತ ಹಿನ್ನೆಲೆಯಲ್ಲಿ ಸಿಸಿಬಿ ಅವರು ಕೂಡ ಇಂಟನ್ನ ಕೊಟ್ಟಿರ್ತಾರೆ ಇಡಿ ಕಚೇರಿ ಅವರಿಗೆ ಈ ರೀತಿಯಾಗೆಲ್ಲ ಆಗಿರಬಹುದು ಅಂತ ಹೇಳಿರ್ತಾರಲ್ಲ ಸೊ ಈಗ ರಿಪೋರ್ಟ್ ಕೈ ಸೇರಿರುವಂತ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಡ್ರಗ್ ಜಾಲದಲ್ಲಿ ಅಕ್ರಮ ಹಣ ವರ್ಗಾವಣೆ ಶಂಕೆ ಇದೆ ಹವಾಲಾ ದಂಧೆ ನಡೆದಿರುವಂತ ಅನುಮಾನ ಇದೆ ಬ್ಯಾಂಕ್ ಅಧಿಕಾರಿಗಳು ಸಹ ಸಿಸಿಬಿ ಕಚೇರಿಗೆ ಭೇಟಿಯನ್ನ ನೀಡಿದ್ದಾರೆ ಈ ಒಂದು ಅನುಮಾನ ನೆನ್ನೆ ಕಾಡಿತ್ತು ಯಾಕಂದ್ರೆ ಸಿಟಿ ರವಿ ಅವರು ಒಂದು ಹಿಂಟ್ ಅನ್ನ ಕೊಟ್ಟಿದ್ರು ಸುಮಾರು 7 ಕೋಟಿಯಷ್ಟು ಹವಾಲಾ ದಂಧೆ ಕೂಡ ನಡೆದಿರುವಂತ ಚಾನ್ಸಸ್ ಇದೆ ಅಂದ್ಬಿಟ್ಟು ಸಂಬರ್ಗಿ ಹೇಳಿದ್ರು ಮೋಸ್ಟ್ ಪ್ರಾಬಬ್ಲಿ ಇಡಿ ಎಂಟ್ರಿ ಆದ್ರೂ ಆಗಬಹುದು ಅನ್ನುವ ರೀತಿಯಲ್ಲಿ ಅವರು ಒಂದು ರೀತಿಯಾಗಿ ಮಾತನಾಡಿದಂತ ಹಿನ್ನೆಲೆಯಲ್ಲಿ ಆಗ್ಲೇನೆ ಇದರ ಸುಳಿವು ಸಿಕ್ಕಿತ್ತು ಈಗ ಇವತ್ತು ಇಡಿ ಅಧಿಕಾರಿಗಳು ಎಂಟ್ರಿಯನ್ನ ಕೊಟ್ಟಿದ್ದಾರೆ ಪ್ರಚಾರಕ್ಕೆ ಸಂಬಂಧಪಟ್ಟಂತೆ ರಾಗಿಣಿ ಅಂತ ನಾವು ಪ್ರಚಾರ ಮಾಡಿಸಿದ್ದಂಥದ್ದು ಡ್ರಗ್ ಹುಡುಗಿ ಅಂತಲ್ಲ ಬೆಂಗಳೂರಲ್ಲಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಲಸಂಪನ್ಮೂಲ ಸಚಿವರಾಗಿರುವಂತ ರಮೇಶ್ ಜಾರಕಿಹೊಳಿ ಅವರು ಬಿಜೆಪಿಯ ಕಾರ್ಯಕರ್ತೆಯವರು ಬಿಜೆಪಿಯ ನಾಯಕಿ ಅಂತೆಲ್ಲ ವಿರೋಧ ಪಕ್ಷದವರು ಆರೋಪವನ್ನು ಮಾಡ್ತಾ ಇದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಗಿಣಿ ಅಂತ ನಾವು ತಗೊಂಡಿದ್ದಂಥದ್ದು ಡ್ರಗ್ಸ್ ಹುಡುಗಿ ಅಂತಲ್ಲ ಅಂತ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಜೊತೆಗೂ ಕೂಡ ರಾಗಿಣಿ ಅವರ ಫೋಟೋ ಇದೆ ನನ್ನ ಜೊತೆಗೂ ರಾಗಿಣಿ ಫೋಟೋ ತೆಗೆಸಿರ್ಬೋದು ಬೆಂಗಳೂರಲ್ಲಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವತ್ತು ಮಣ್ಣ ಸನ್ಮಾನ ಡಿ ಕೆ ಶಿವಕುಮಾರ್ ಪಕ್ಕದಲ್ಲಿ ಫೋಟೋ ಬಂದಿದೆ ಎಲ್ಲ ಜೋಡಿದೆ ನನ್ನ ಜೋಡಿ ಇರ್ಬೋದು ಬಹುಶಃ ನಮ್ ಗೋಕಾದ ಇರ್ಬೋದು ಥ್ಯಾಂಕ್ ಯು ಎಲ್ಲ ಅದೇ ನೋಡ್ರಿ ಯಾರೋ ಫ್ರೆಂಡ್ಸ್ ಇದಾರ ಎಲ್ಲರೂ ಇವತ್ತು ನಾನು ಡಿ ಕೆ ಶಿವಕುಮಾರ್ ಫ್ರೆಂಡ್ಸ್ ಅನ್ನ ಕುಮಾರಸ್ವಾಮಿ ಫ್ರೆಂಡ್ಸ್ ಕೂತು ಎಲ್ಲ ಕೂತ್ ಮಾತಾಡಿ ಫೋಟೋ ತ ಅದ್ರ ಕಲಿಯಾಗೂ ತಪ್ಪು ನೋಡ್ರಿ ರಾಗಿನ ತಗೊಂಡಿದ್ ನಾವು ಡ್ರಗ್ಸ್ ಹುಡುಗಿ ತಗೊಂಡಿರ್ಕಲ್ಲ ತನಿಖೆಯಲ್ಲಿ ತಪ್ಪಿಸ್ತೀರಿ ಯಾರೇ ಇದ್ರೆ ಎಷ್ಟೇ ಪ್ರಭಾವ ದೊಡ್ಡ ಪ್ರಭಾವ ಅವ್ರ ಮೇಲೆ ಶಿಕ್ಷೆ ಆಗಬೇಕು ರಾಜಕಾರಣಿಗಳೇ ಡ್ರಗ್ ದಂಧೆಯನ್ನ ನಡೆಸ್ತಾ ಇದ್ದಾರೆ ರಾಜಕಾರಣಿಗಳ ಮಕ್ಕಳೇ ಶಾಮೀಲ್ ಆಗಿದ್ದಾರೆ ಪ್ರಮೋದ್ ಮುತಾಲಿಕ್ ಅವರು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ ಇಲ್ಲಿ ಶ್ರೀರಾಮ ಸೇನೆಯ ಮುಖ್ಯಸ್ಥ ಆರೋಪವನ್ನು ಮಾಡಿರುವಂತದ್ದು ರಾಜಕಾರಣಿಗಳೇ ಡ್ರಗ್ಸ್ ದಂಧೆಯನ್ನ ನಡೆಸ್ತಾ ಇದ್ದಾರೆ ರಾಜಕಾರಣಿಗಳ ಮಕ್ಕಳೇ ಶಾಮೀಲ್ ಆಗಿದ್ದಾರೆ ಎನ್ನುವ ಗಂಭೀರ ಆರೋಪ ಇದು ಇದು ಆಲ್ಮೋಸ್ಟ್ ಸತ್ಯ ಕೂಡ ಆಗಿರುತ್ತೆ ಯಾಕೆಂದ್ರೆ ರಾಜಕಾರಣಿಗಳ ಸಪೋರ್ಟ್ ಇಲ್ಲದೆ ಇಂತಹ ದಂಧೆ ನಡೀಲಿಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ರಾಜ್ಯದಲ್ಲಾದರೂ ಕೂಡ ಅಷ್ಟೇ ರಾಜಕಾರಣಿಗಳ ಸಪೋರ್ಟ್ ಇದ್ದಂತಹ ಸಂದರ್ಭದಲ್ಲಿ ಇಷ್ಟು ಈಸಿಯಾಗಿ ರಾಜಾರೋಷವಾಗಿ ಇಷ್ಟು ವರ್ಷಗಳ ಕಾಲ ನಡ್ಕೊಂಡ್ಬರೋದಕ್ಕೆ ಸಾಧ್ಯ ಆಗುತ್ತೆ ರಾಜಕಾರಣಿಗಳೇ ಪೊಲೀಸರ ಕೈ ಕಟ್ಟಿ ಹಾಕಿದ್ದಾರೆ ಅಂತ ಕೂಡ ಪ್ರಮೋದ್ ಮುತಾಲಿಕ್ ಅವರು ಹೇಳಿದ್ದಾರೆ ವ್ಯಾಪಿಸಿರುವ ಡ್ರಗ್ ಮಾಫಿಯಾ ಅನ್ನುವಂಥದ್ದು ಅತ್ಯಂತ ಅಪಾಯಕಾರಿ ಭಯಾನಕವಾದಂಥ ವ್ಯಾಪಿಸಿರುವಂಥ ಒಂದು ಕೆಟ್ಟ ರೋಗ ಅಂತ ಹೇಳಬಹುದು ಯುವಕ ಯುವತಿಯರನ್ನ ಹಾಳ ಮಾಡ್ತಾ ಇರುವಂತ ನಿಶಕ್ತ ಮಾಡ್ತಾ ಇರುವಂತ ನಿರ್ವೀರ್ಯ ಮಾಡ್ತಾ ಇರುವಂತ ಈ ಭಯಾನಕವಾದಂತ ಡ್ರಗ್ ಮಾಫಿಯಾ ರಾಜಕಾರಣಿಗಳೇ ಇವತ್ತು ಇದನ್ನ ನಡೆಸ್ತಾ ಇದ್ದಾರೆ ಅವರ ಮಕ್ಕಳು ಅವರಿಂದನೇ ನಡೀತಾ ಇದೆ ಪೊಲೀಸ್ ಇಲಾಖೆಗೆ ಇದರ ಸಂಪೂರ್ಣ ಮಾಹಿತಿ ಇದೆ 100% ಹೇಳ್ತೀನಿ ಪೊಲೀಸ್ ಇಲಾಖೆಯವರಿಗೆ ನೀವು ಕೈ ಬಿಚ್ಚಿ ಕೈ ಕಟ್ಟಿದ್ದಾರೆ ಅವರಿಗೆ ರೈಡ್ ಮಾಡಕ್ ಕೊಡ್ತಾ ಇಲ್ಲ ಅವರಿಗೆ ಮುಂದೆ ಹೋಗಕ್ ಕೊಡ್ತಾ ಇಲ್ಲ ಅವರಿಗೆ ನಿಲ್ಸಕ್ ಕೊಡ್ತಾ ಇಲ್ಲ ಸೊ ಅವರ ಕೈ ಕಟ್ಟಿ ಹಾಕಿದ್ರಿಂದ ಇವತ್ತು ಅದನ್ನ ಬೇರೆ ಸಹಿತ ಕಿತ್ತು ಹಾಕ್ತೀನಿ ಅಂತ ಹೇಳಿ ಇವತ್ತಿನ ರಾಜಕಾರಣಿಗಳು ಕೆಲವೊಂದು ಜನ ಹೇಳ್ತಾ ಇದ್ದಾರೆ ಬುರುಡೆ